यमकनमिडी विधानसभा कोचरी ग्राम ना चुनाव प्रचारार्थवा सभ्यन हमको सभ्यली प्रमुख सवि संख्यली जन सेर्पड़कू नम पक्ष के बेबल सूची नन के बेबल सूची आशीर्वाद बंत मे हू ಏನು ಚುನಾವಣೆ ಜರುಗ್ತಾ ಇದೆ ಆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳು ಯಾವುದಾದರೂ ಪಕ್ಷಕ್ಕೆ ಬಿದ್ರೆ ಅದು ಜೆಡಿಎಸ್ ಗೆ ಬೀಳ್ತವಂತ ಈ ಮೂಲಕ ಹೇಳಕ್ಕೆ ಇಚ್ಛೆಪಟ್ಟು ಅದು ಮೇ 13 ರಂದು ಫಲಿತಾಂಶ ಬಂದಾಗ ಯಮಕನಮಡಿ ಮತ ಕ್ಷೇತ್ರದಲ್ಲಿ ಹೊರೆವತ್ತ ಮಹಿಳೆ ಅತ್ಯಂತ ಹೆಚ್ಚು ಲೀಡಿನಿಂದ ಮಾರುತಿಯಷ್ಟಿಗೆ ಆರಿಸಿ ಬರ್ತಾರೋ ಅಂತ ಹೇಳಿ ಒಂದು ವಿಶ್ವಾಸವನ್ನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ವಿಶ್ವಾಸ ನಿಜಕ್ಕೂ ಸತ್ಯವಾದಂತ ಮಾತು ಯಾಕಪ್ಪ ಅಂದ್ರೆ ನಾನು ಎಲ್ಲೆಲ್ಲಿ ಇಡೀ ಕ್ಷೇತ್ರದಂತ ಸುತ್ತಾಡ್ತಾ ಇದೀನಿ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ನಿಮಗೆ ಅನ್ಯಾಯ ಆಗೇತಿ ಆ ಅನ್ಯಾಯವನ್ನು ಸರಿಪಡಿಸ್ತೀವಿ ಮತ್ತು ಈ ಭಾಗದಲ್ಲಿ ಶಾಸಕರು 15 ವರ್ಷ ಆದರೂ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಈ ಭಾಗದ ಏನು ಹೆಬ್ಬಾ ಜಿಲ್ಲಾ ಪಂಚಾಯತಿ ಆಗಬಹುದು ನಮ್ಮ ಪಾಶಾಪುರ ಆಗಬಹುದು ಅಥವಾ ಹತ್ತರಿಗೆ ಆರ್ಷಿ ಆಗಬಹುದು ಇಲ್ಲ ದಡ್ಡಿ ಜಿಲ್ಲಾ ಪಂಚಾಯತಿ ಈ ಭಾಗದಲ್ಲಿ ಆ ಕಡೆ ನಮ್ಮ ಭಾಗದಲ್ಲಿ ಕಾಕ್ತಿ ಕಡೋಲಿ ಹುದ್ಲಿ ಅಂತ ಏನು ಬರ್ತಾವು ಎಲ್ಲೂ ಸಹ ಅವರು ನೀರಾವರಿ ವ್ಯವಸ್ಥೆ ಬಗ್ಗೆ ಗಮನವನ್ನು ಹರಿಸಿಲ್ಲ ಯಾವುದೇ ರೀತಿಯಾದಂತ ಕೆರೆ ಕಟ್ಟೆಗಳನ್ನು ತುಂಬುವಂತ ವ್ಯವಸ್ಥೆ ಮಾಡಿಲ್ಲ ಮತ್ತು ಈ ಸರ್ಕಾರದ ಸೌಲಭ್ಯಗಳನ್ನು ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿಗಳಿಗೂ ಮುಟ್ಟಿಸುವಂತ ಕೆಲಸವನ್ನು ಮಾಡಿಲ್ಲ ಅವರದೇನಿದ್ರನು ದಾದಾಗಿರಿ ಗುಂಡಾಗಿರಿ ಮಾಡ್ತಾ ಮಾಡ್ತಾ ಅವರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಬೇಕಾದಂತ ವ್ಯಕ್ತಿಗಳನ್ನು ಅವರ ಸ್ಪರ್ಧಿಯಾಗಿ ಆಯ್ಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಜನರು ಒಂದು ನಿರ್ಧಾರಕ್ಕೆ ಬಂದಾರ ಈ ಬಾರಿ 2023 ಕ್ಕೆ ಈ ಯಮಕನಮಿಡಿ ಮತಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವನ್ನ ಆರಿಸಿ ಕಳಸೇ ಕಳಿಸ್ತೀವಿ ಅಂತ ಹೇಳಿ ಹೇಳಕ್ಕೆ ಇಚ್ಛೆ ಪಡ್ತಾರೆ ಥ್ಯಾಂಕ್ ಯು ಕುಮಾರಸ್ವಾಮಿಯವರು ನಾವು ಅಧಿಕಾರಕ್ಕೆ ಬಂದ್ರೆ ಇವೇನು ನಾವು ಆಶ್ವಾಸನೆಯನ್ನು ಕೊಟ್ಟಿದ್ವಿ ಅಥವಾ ಭರವಸೆಯನ್ನು ಕೊಡ್ತಾ ಇದ್ದಂತ ಪರಿಹಾರ ಎಂದು ಅನ್ನತೀವಿ ಅವುಗಳಲ್ಲಿ ನಾವು ಎಲ್ಲವನ್ನ ಪೂರ್ಣ ಮಾಡ್ತೀವಿ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿಯವರು ನಮ್ಮ ಒಂದು ಚುನಾವಣಾ ಪ್ರಚಾರಾರ್ಥವಾಗಿ ಆದಷ್ಟು ಬೇಗ ಆಗಮಿಸ್ತಾರೆ ಯಮಕನಮಿಡಿ ಮತಕ್ಷೇತ್ರಕ್ಕೆ ನಾನು ಕರೆಸಾಮಿದ್ದೀನಿ ಅವಾಗೂ ಸಹ ಅವರ ಬಾಯಲ್ಲೇ ಈ ಒಂದು ಕಾರ್ಯಕ್ರಮಗಳನ್ನು ಹೇಳಿಸಿ ಮುಂದಿನ ದಿನಮಾನದಲ್ಲಿ ನಮ್ಮ ಸರ್ಕಾರ ಬಂದಾಗ ಅವುಗಳೆಲ್ಲವನ್ನು ಅನುಷ್ಠಾನಗೊಳಿಸುವಂಥ ಹೊರೆಯನ್ನು ನಾವು ಹೊತ್ಕೋತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛಪಡ್ತೀನಿ ಸರ್ ಕಾಂಗ್ರೆಸ್ ಅವರು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ನಿಮ್ಮಿಂದ ಏನು ಸರ್ ಜನರಿಗೆ ಅಲ್ಲ ಗ್ಯಾರಂಟಿ ಕಾರ್ಡ್ ಅನ್ನೋಕ್ಕಿಂತ ಮೊದಲು ಅವಕ್ಕೆ ವ್ಯಾಲಿಡಿಟಿನೇ ಇಲ್ಲ ಅವ್ರು ನೋ ಗ್ಯಾರಂಟಿ ಕಾರ್ಡ್ ಅದಾವೆ ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಗ್ಯಾರಂಟಿ ಕಾರ್ಡ್ ಹಂಚಿ ಉಪಯೋಗಿಲ್ಲ ಇಷ್ಟು ದಿನ 15 ವರ್ಷ ಆಯ್ತು ಈ ಕ್ಷೇತ್ರದಲ್ಲಿ ಯಾವ ರೀತಿ ಜನ ಬದುಕಾತಾರೆ ಅನ್ನೋದನ್ನು ಶಾಸಕರು ನೋಡಿದ್ರೆ ನೋಡಬೇಕಾಗಿತ್ತು ಶಾಸಕರು ಹೇಳ್ತಾರೆ ನಾ ಅಷ್ಟು ಅಭಿವೃದ್ಧಿ ಮಾಡಿದನು ಇಷ್ಟು ಅಭಿವೃದ್ಧಿ ಮಾಡಿದನು ಇಂಥ ಮಾದರಿ ಕ್ಷೇತ್ರ ಮಾಡಿದನು ಅಂತ ಹೇಳ್ತಾರೆ ಮತ್ತು ಗ್ಯಾರಂಟಿ ಕಾರ್ಡ್ ಹಂಚುವಂಥ ಕೆಲಸ ಏನೈತಿ ಅದು ಇದೇ ಇಲ್ಲ ಗ್ಯಾರಂಟಿ ಕಾರ್ಡ್ ಹಂಚುವಂಥ ಅವಶ್ಯಕತೆಯೇ ಇರಲಿಲ್ಲ ಒಂದು ವೇಳೆ ನೀವು ಸರಿಯಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾದ್ರೆ ನಿಮ್ಗೆ ಗ್ಯಾರಂಟಿ ಕಾರ್ಡ್ ಬೇಕಾಗಿಲ್ಲ ನೀವ ಗ್ಯಾರಂಟಿ ಅಂತ ಜನ ತಿಳ್ಕೊಂಡು ನಿಮ್ಗೆ ಮತವನ್ನು ಹಾಕ್ತಿದ್ರು ಆದರೆ ನಿಮ್ಗೆ ಗ್ಯಾರಂಟಿ ಇಲ್ಲ ನೀವೀಗ ನೋ ಗ್ಯಾರಂಟಿ ಆಗಿಬಿಟ್ಟಿದ್ರಿ ಅದಕ್ಕೆ ಈ ಜನ ಒಂದು ನಿರ್ಧಾರವನ್ನು ಮಾಡಿದರು 2023 ಕ್ಕೆ ನೋ ಗ್ಯಾರಂಟಿ ಇದ್ದಂತಹ ಕಾಂಗ್ರೆಸ್ ಶಾಸಕರನ್ನು ಮನೆಗೆ ಕಳಿಸ್ತಾರೆ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛಪಡ್ತೀನಿ ಸರ್ ಯುವಜನತೆಗೆ ಏನು ಹೇಳ್ತೀರಿ ಯುವಜನತೆಗೆ ಏನು ಹೇಳ್ತೀನಿ ಅಂದರೆ ಮುಂದಿನ ದಿನಮಾನದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಯುವಜನರಿಗೆ ಬೇಕಾಗುವಂತಹ ಏನು ನೌಕರಿಗಾಗಿ ತರಬೇತಿ ಇರ್ಬೋದು ಅದರ ಜೊತೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಡುವಂಥ ಕೆಲಸ ಆಗ್ಬೋದು ಪ್ರತಿಯೊಂದನ್ನು ನಾನು ಮನದಲ್ಲಿ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿ ನಿಮಗೆ ಒಂದು ಆಧಾರ ಸ್ತಂಭವಾಗಬೇಕು ನೀವು ಕುಟುಂಬಕ್ಕೆ ಆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛಪಡ್ತೀನಿ